ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ स्टेट कंट्री एसोसिएशन का अध्यक्ष सब बोले, उन्होंने बोलने के बाद हम ज़्यादा बोलने को नहीं आता है। अब देखिए तुम ये कर्नाटक में क्या चल रहे है, कैसा चल रहे है, कितना करप्शन चल रहे है, वो करप्शन प्रूफ करने को वास्ते तैयार है। मैं एक 30 तारीख को एक प्रेस कॉन्फ्रेंस करे, वो प्रेस कॉन्फ्रेंस में बोले मैं वो एक कमेटी बनाओ, कमेटी बन के विथ मीडिया विथ IPS ऑफिसर हमारा साथ रह के वो इंस्पेक्शन करो, हम गलती करे को हमारे को अंदर डालो, नहीं तो वो रात में पाप छोटा मोटा चोरी करने वालों को पकड़ रात में पकड़ते, रात में कहता हो वो दिन में वो चोरी करने वालों को नहीं पकड़ रहे ना, इसके वास्ते वो रात में करने को गलत हो, उनको पकड़ते रात में करने को पकड़ दिन में करने के वालों को पकड़ो, दिन में कोटेन घंटे चोरी कर रहे तुम्हारे सामने कर रहे वो करप्शन वो निकालो, वो हम निकालने को तैयार, हम रेडी वो क्या है वो निकालने को हम तैयार है, बुलाओ हमारे को, ये कमेटी बनाओ एक है, वो कमेटी बना के प्रूफ देने को तैयार है ना। हमारा अध्यक्ष साहब चैलेंज कर रहे, हमारा अध्यक्ष साहब 85 ईयर का आदमी है, अभी तक उनका एक कप चुकी उनका इसमें नहीं है, उनको एक ये पार्टी को ये पार्टी को हम किसको भी विरोध पक्ष को हम लेटर दिए क्या, ये ना कांग्रेस से पूछते किसको दिए, ये GDP बच्चों को दिए, कांग्रेस वालों को दिए, किसको भी नहीं दिए, सब लोग राजकारणी वाला ये कर रहे बोल के हमारा अध्यक्ष क्लेम करे सो वो कैसे करे, उन्होंने सब डिस्ट्रिक्ट का वो कॉन्ट्रैक्टर का ओपिनियन करके उन्होंने प्राइम मिनिस्टर को लेटर लिखे सो अभी भी उन्होंने बोल रहे उन्होंने 19 तारीख का डिस्ट्रिक्ट का टूर करे, 20 डिस्ट्रिक्ट है अभी, 5 डिस्ट्रिक्ट का वो टूर होने के बाद सब हमारा सब कॉन्ट्रैक्टर लोग के हमारा न्याय नहीं मिले तो प्राइम मिनिस्टर के पास जाके उन्होंने सत्याग्रह करते भर के वो चैलेंज करे, उनका साथ में है, उनका पीछे है, उन्हें क्या करते हैं उनका पीछे सब डिस्ट्रिक्ट उड़ा सब एलो कहे थी सब डिस्ट्रिक्ट का कॉन्ट्रैक्टर करने उनका उनका पीछे है। अत्यंत महत्वपूर्ण ना अनिके बे साकु गुत्तेदार तीर्मान बंद याकंद्रे ಎಷ್ಟೆಷ್ಟು ಕಷ್ಟಗಳು ಅನುಭವಿಸಿದ ಗುತ್ತೇದಾರ ಅಷ್ಟಷ್ಟು ಮಾನವನಿಗೆ ಜ್ಞಾನ ಬರ್ತದ ಅನ್ನೋದಕ್ಕೆ ಇವತ್ತು ನಮ್ಮ ಅಧ್ಯಕ್ಷರಿಗೆ ಸಂಪೂರ್ಣ ರಾಜ್ಯ ಅಧ್ಯಕ್ಷರಿಗೆ ಇಡೀ ವಿಭಾಗ ಮಟ್ಟದ್ದೇ ಒಂದೇ ಅಲ್ಲ ರಾಜ್ಯ ಅತ್ಯಂತ ಜಿನೈನ್ ಡಿಸ್ಕ ಇವತ್ತೇನು ತೀರ್ಮಾನ ಅದ ಇದಕ್ಕೆ ನಮ್ಮೆಲ್ಲರ ಬೆಂಬಲ ಇರ್ತದ ರಾಜಕೀಯಗಳು ಎಷ್ಟು ಇನ್ವಾಲ್ವ್ಮೆಂಟ್ ಅದ ಇವತ್ತಿನ ದಿನಗಳಿಗೆ ಈ ಒಂದು 4-5 ವರ್ಷದಿಂದ ನೀವು ತುಲನೆ ಮಾಡಿ ನೋಡಬೇಕು 5 ವರ್ಷದಿಂದ ಏನಿತ್ತು ರಾಜಕಾರಣಿ ಪಾತ್ರ ಏನಿತ್ತು ಇವತ್ತು ಗುತ್ತೇದಾರಿಗೆ ಈ ಡಿಪಾರ್ಟ್ಮೆಂಟ್ನಾಗ ರಾಜಕಾರಣಿಗಳ ಇನ್ವಾಲ್ವ್ಮೆಂಟ್ ಎಷ್ಟು ಅದ ಎಷ್ಟು ಭ್ರಷ್ಟಾಚಾರ ನಡೆದದ ಇವತ್ತು ಗುತ್ತೇದಾರ ರಿನ್ಯೂವಲ್ ಇಂದ ಮನೆ ಕುಂತಾರ ದೊಡ್ಡ ಸಾಮಿಲಾಗಿ ಇಡೀ ಲೂಟಿಕೋರ್ ಆಗಿಬಿಟ್ಟಾರ ಅವರು ಕೂಡ ಲೈಸೆನ್ಸ್ ಕೊಟ್ಟು ಅದು ಅನ್ಯಾಯ ಆಗಿದೆ ಅದನ್ನ ಅಧ್ಯಕ್ಷರ ಗಮನಕ್ಕೆ ತರ್ತೀವಿ ಮುಂದಿನ ದಿನಗಳಾಗ ಎಲ್ಲ ರೀತಿ ಇಡೀ ರಾಜ್ಯ ಅವರ ಜೊತೆಗೆ ಇರ್ತದ ನ್ಯಾಯ ಸಿಗುತ್ತೆ ಅನ್ನೋ ಹೋರಾಟ ಮಾಡ್ತೀವಿ ರಾಜಕೀಯ ಸಣ್ಣವರನ್ನ ತಿಂದು ದೊಡ್ಡ ತಿಮಿಂಗಲಗಳು ಸಣ್ಣವರು ತಿಂದು ದೊಡ್ಡವರು ಆಗದ ಬಿಟ್ಟು ಸಣ್ಣವರು ದೊಡ್ಡವರು ಕೂಡಿ ಹೋಗಮು ಈ ಅಧ್ಯಕ್ಷರಿಗೆ ಬೆಂಬಲ ಕೊಡ್ತೀವಿ ನ್ಯಾಯ ಸಿಗುತ್ತೆ ನಾವು ಹೋರಾಟ ಮಾಡ್ತೀವಿ ಅತಿ ದೊಡ್ಡ ಭ್ರಷ್ಟಾಚಾರ ಕಡಿವಾಣ ಹಾಕಲೇಬೇಕು 2019 ಆದ್ಮೇಲೆ ಬಹಳ ಆಯ್ತು ನಮ್ಮಲ್ಲಿ 10% ಇದ್ದಿದ್ದು 40% ಕರಪ್ಷನ್ ಶುರುವಾಯಿತು ಅದಕ್ಕೆ ಆಮೇಲೆ ಗಬ್ಬರೆ ನಾವು ಇದಕ್ಕೆ ಆಗಿನ ಮುಖ್ಯಮಂತ್ರಿಗಳಿಗೆ ಮಾಡಿ ನಮಗೆ 2 ದಿವಸ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಕೇಳಿದ್ರು ಕೊಡಲಿಲ್ಲ ಮತ್ತೆ ಇವರಿಗೆ ಪ್ರೈಮ್ ಮಿನಿಸ್ಟರ್ಗೆ ಲೆಟರ್ ಬರೆದ್ವಿ ಈ ತರ ನಮ್ಮಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನೀವು ಎಲ್ಲ ಕಡೆ ಹೇಳ್ತಾ ಇದ್ದೀರಿ ದಿಸ್ ಗವರ್ನಮೆಂಟ್ ಇಸ್ 10% ಗವರ್ನಮೆಂಟ್ ಅಂತ ಈ 40% ಗವರ್ನಮೆಂಟ್ ಆಗಿದೆ ದಯವಿಟ್ಟು ನೀವು ಆಕ್ಷನ್ ತಾಂಬೇಕು ಅಂತ ಅವರು ಏನು ಆಕ್ಷನ್ ತಾಣಲಿಲ್ಲ ಆಮೇಲೆ ನಾವು ಇದಕ್ಕೆ ಗವರ್ನರ್ ಗೆ ಹೋಗಿ ಮೀಟ್ ಮಾಡಿ ಅವರು ಪ್ರೆಸೆಂಟೇಷನ್ ಕೊಟ್ಟರು ಅವರು ಹೇಳಿದ್ರು ನನ್ನ ಪವರ್ ಪ್ರಕಾರ ಗವರ್ನಮೆಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ಇದು ಅಂತ
ಆಮೇಲೆ ಅಲ್ಲಿಂದ ಏನಾಗಬೇಕೆ ಪ್ರೆಸ್ಸಿಗೆ ಅಪ್ರೋಚ್ ಮಾಡಿದ್ರೆ ಪ್ರೆಸ್ಸಲ್ಲೆಲ್ಲ ಎಲ್ಲ ಆಗ್ಬಿಟ್ಟು ನಾವು ಎಲ್ಲ ಡಿಸ್ಟಿಕಲ್ಲಿ ಈಗಾಗಲೇ ಆಲ್ಮೋಸ್ಟ್ 20 ಡಿಸ್ಟಿಕ್ಗಳು ಇದು ಮಾಡಿ ಇವತ್ತು ಹೇಳಿದ್ರೆ 27 ಡಿಸ್ಟಿಕ್ಕು ಕವರ್ ಮಾಡಿದ್ದೀವಿ ಎಲ್ಲ ಕಡೆನೂ ಹೋರಾಟ ಮಾಡಿ ಜನವರಿ 3ನೇ ವಾರದಲ್ಲಿ ನಾವು ಒಂದು 50,000 ಜನ ಬೆಂಗಳೂರಲ್ಲಿ ಸೇರಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆದರೆ ಕೊರೋನಾ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ ನೋಡಿಕೊಂಡು ಮುಂದೆ ಅಪಾರ್ಟ್ ಫ್ರಮ್ ಇಷ್ಟೆಲ್ಲ ಆದರೂ ಕೂಡ ಇದುವರೆಗೂ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದಿಲ್ಲ. ನಾವು ವಿಟ್ ಪೈಕಿ ತಂದು ಚೀಫ್ ಮಿನಿಸ್ಟರ್ ಅವರು ಕರೀದೇ ಇದ್ದರೆ ಪ್ರೈಮ್ ಮಿನಿಸ್ಟ್ರಿಗೆ ಆಗಲೇ ವಿ ಮಾಟೆ ಮೂಡ್ ಚಾಲೆಂಜ್ ಒಂದು ಚಾನಲಲ್ಲಿ ಮೂವ್ ಮಾಡಿದ್ದೀವಿ. ಅವ್ರನ್ನ ಮೀಟ್ ಮಾಡ್ತೀವಿ. ಎಲ್ಲ ಡಿಸ್ಟಿಕ್ ಪ್ರೆಸಿಡೆಂಟು ಸೆಕ್ರೆಟರಿಗಳನ್ನ ಕರ್ಕೊಂಡೋಗಿ ಡೆಲ್ಲಿಯಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಷ್ಟಲ್ಲೇ ಅಲ್ಲೇ ಧೈರ್ಯಾಣ ಮಾಡಬೇಕು ಅಂತ ತೀರ್ಮಾನದ ಪಾರ್ಲಿಮೆಂಟ್ ಭವನದಲ್ಲಿ ಅಷ್ಟಲ್ಲೇ ಎಲ್ಲ ಎಮ್ ಪಿಗಳಿಗೂ ಮೀಟ್ ಮಾಡ್ತೀವಿ. ಆದಷ್ಟು ಇದು ಮಾಡ್ತೀವಿ. ಹೋರಾಟ ಅನಿವಾರ್ಯ. ಈಗ 40% ಕರಪ್ಷನ್ ಮಾಡಿ ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ, ನಮ್ಮ ಕೈಗೆ ಅನಿವಾರ್ಯ. ಅದು ಅಲ್ಲದೆ ಇನ್ನೊಂದು ಏನಾಗಿದೆ ಅಲ್ಲಿ ಕರ್ನಾಟಕದಲ್ಲಿ ವಿಚಿತ್ರ ಪರಿಸ್ಥಿತಿ ಇದೆ. ಇದು ಲೋಕಲ್ ಕಾಂಟ್ರಾಕ್ಟ್ರ್ ಕೆಲಸಗಳೇ ಇಲ್ಲ, ಎಲ್ಲ ಹೊರಗಡೆವರೆಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, 17,000 ಕ್ಲಾಸ್ 1 ಕ್ಲಾಸ್ 2 ಕಾಂಟ್ರಾಕ್ಟ್ರ್ಗಳಿದ್ದಾರೆ ಕರ್ನಾಟಕದಲ್ಲಿ. ಅದರಲ್ಲಿ 296 ಜನ ಹೊರಗಡೆ ಸ್ಟೇಟ್ನವರಿದ್ದಾರೆ. 90% ವರೆಗೂ 296 ಜನ ಸಿಗ್ತಾರೆ. 10% ಲೋಕಲ್. 10% ಏನು ಮಾಡ್ತೀರಿ, ಬಿಲ್ಲು ಹಾಕ್ತೀವಿ, ನಮ್ಮಲ್ಲಿ ಯಾರಿಗೂ ಕೆಲಸಗಳಿಲ್ಲ. ಆ್ಯಂಡ್ ಕೆಲವರೆಲ್ಲ ಸಬ್ ಕಾಂಟ್ರಾಕ್ಟ್ ಮಾಡೋ ಸ್ಥಿತಿಗೆ ಬಂದಿವೆ. ಇದಕ್ಕೆ ಅವಾಯ್ಡ್. ಆಮೇಲೆ KRDAಯಲ್ಲಿ 25,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದರಲ್ಲಿ 25% ಕೆಲಸ ಆಗಿಬಿಟ್ರೆ ಅವ್ರ ಕಾಲು ಕೆಳಗೆ ನಾವು ನುಗ್ಗಿಬಿಡ್ತೀವಿ. ಅಂದರೆ ಅಷ್ಟೊಂದು ದುರಾದೃಷ್ಟ. ಇದಲ್ಲದೆ ಇತ್ತೀಚೆಗೆ ನಾವು ಹೋರಾಟ ಸ್ಟಾರ್ಟ್ ಮೇಲೆ ಒಬ್ಬ ಮಂತ್ರಿ ಇದ್ದಾನೆ ಅಶೋಕ್ ಅಂತ, ಅವನು ಹೇಳ್ದ ಇದು ಕಾಂಗ್ರೆಸ್ ಓರಿಯೆಂಟೆಡ್. ನಾನು ಹೇಳ್ತೀನಿ, ಕೆಂಪಣ್ಣ ಕಾಂಗ್ರೆಸ್ ಓರಿಯೆಂಟ್. ಕೆಂಪಣ್ಣ ಕಾಂಗ್ರೆಸ್ಗೆ ಏನಾದರೂ ಲೀನಿಯಂಟು ಅಥವಾ ಯಾವುದೇ ಪಾರ್ಟಿಗೆ ಜೊತೆಯಲ್ಲಿ ಇದ್ದಾನೆ ಅಂದರೆ ಅವ್ರ ಕಾಳು ಕೆಳಗೆ ನುಗ್ತೀನಿ. ಇದ್ರೆ ಆ ಮಂತ್ರಿ ನನ್ನ ಕಾಳು ಕೆಳಗೆ ನುಗ್ತಾರ? ತಾಕತ್ತಿದ್ದೆ ಅವನಿಗೆ ಗಂಟ್ಸ. ಅವನು ಹೇಳ್ತಾ ಇದ್ದೀನಿ, ದಯವಿಟ್ಟು ಸುಳ್ಳು ಹೇಳೋದು ಬಿಟ್ಬಿಡಿ.